C tokens alli keyword andre eno keyword is a reserve words it is a, it has a pre meaning fixed meaning irutte 32 keywords adavu keywords annu barisevi 32 keywords if for else switch break ivella keywords gulu keywords andre eno hege use martte annodu practical bandavri gottagide iga already avaru execute madidare program ಈಗ ಯಾರು ಬಂದಿಲ್ಲ ನೋಡು ನೆಕ್ಸ್ಟ್ ಬರ್ತಿರಲ್ಲ ನಾನು ಒಂದು ಮತ್ತೆ ನಿಮಗೆ ಒಂದು ಏನು ಬೇಸಿಕ್ ಕ್ಲಾಸ್ ತಗೋತೀನಿ ಪ್ರಾಕ್ಟಿಕಲ್ ಕ್ಲಾಸ್ ಅವಾಗ ನಿಮಗೆ ಕೀವರ್ಡ್ ಅಂದ್ರೆ ಏನಂತ ಎಕ್ಸಾಕ್ಟ್ ಗೊತ್ತಾಗುತ್ತೆ ಐಡೆಂಟಿಫೈಯರ್ ಅಂತಂದ್ರೆ ಏನು ವೇರಿಯಬಲ್ಸ್ ಅಂತ ವೇರಿಯಬಲ್ಸ್ ನಥಿಂಗ್ ಬಟ್ ಚೇಂಜ್ ಚೇಂಜ್ ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗ್ತಾವ ಅಥವಾ ಏನೋ ಒಂದು ಚೇಂಜ್ ಆಗ್ತಾವ ಚೇಂಜ್ ಆಗೋಕೆ ವೇರಿಯಬಲ್ಸ್ ಐಡೆಂಟಿಫೈಯರ್ ಅಂದ್ರೆ ಐಡೆಂಟಿಫೈ ಮಾಡಕ್ಕೆ ಯೂಸ್ ಮಾಡಂತ ನೇಮಗಳಿಗೆ ಐಡೆಂಟಿಫೈಯರ್ ಅಂತ ಕರಿತೀವಿ ಸೋ ಅದರಲ್ಲಿ ವೇರಿಯಬಲ್ಸ್ ಅರೇಸ್ ಸ್ಟ್ರಕ್ಚರ್ ಪಾಯಿಂಟರ್ ಎಲ್ಲ ಬರ್ತಾವೋ ಅವನ್ನ ನೀವು ಮುಂದೆ ಕಲಿತೀರಿ ಓಕೆ ನೆಕ್ಸ್ಟ್ ಸ್ಟ್ರಕ್ಚರ್ ಕಾನ್ಸ್ಟಂಟ್ ಅಂತಂದ್ರೆ ಇಟ್ ಈಸ್ ಎ ಕಾನ್ಸ್ಟಂಟ್ ಅಂದ್ರೆ ಏನು ಫಿಕ್ಸ್ ಅಂತ ಮೀನಿಂಗ್ ಕಾನ್ಸ್ಟಂಟ್ ಈಸ್ ನಥಿಂಗ್ ಬಟ್ ಕಾನ್ಸ್ಟಂಟ್ ಈಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಫಿಕ್ಸ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ವ್ಯಾಲ್ಯೂ ಚೇಂಜ್ ಆಗಲ್ಲ ಅಂತ ಅವಕ್ಕೆ ಕಾನ್ಸ್ಟಂಟ್ ಅಂತ ಹೇಳ್ತೇವೆ ಸ್ಟ್ರಿಂಗ್ ಅಂದ್ರೆ ಸೆಟ್ ಆಫ್ ಕೀವರ್ಡ್ಸ್ ಇಸ್ ಕಾಲ್ಡ್ ಸ್ಟ್ರಿಂಗ್ ಓಕೆ Set of keywords is called string. Set of keywords is called string. Set of characters or set of letters combination ಮಾಡ್ತೇವಲ್ಲ ಅದಕ್ಕೆ string ಅಂತ ಕರೀತೀವಿ ಇದು ಇಂಗ್ಲಿಷ್ ಮೀನಿಂಗ್ ನಿಮಗೆ ಮೊದಲೇ ಗೊತ್ತಿರುತ್ತೆ ಸೊ ನೆಕ್ಸ್ಟ್ ಒನ್ ಆಪರೇಟರ್ಸ್ ಸಿ ಹ್ಯಾಸ್ ಅ ರಿಚ್ ಸೆಟ್ ಆಫ್ ಆಪರೇಟರ್ಸ್ ಆಕ್ಚುಲಿ ಇನ್ ಥರ್ಡ್ ಚಾಪ್ಟರ್ ನಲ್ಲಿ ಸದ್ಯ ಸೆಕೆಂಡ್ ಚಾಪ್ಟರ್ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಫ್ಲೈನ್ ಕ್ಲಾಸ್ ನಲ್ಲಿ ಅದು ಮುಗಿಯೋಣ ಥರ್ಡ್ ಚಾಪ್ಟರ್ ನಲ್ಲಿ ಆಪರೇಟರ್ ಇದೆ ಕಲಿತೀವಿ ನಾವು ಡಿಟೇಲ್ ಆಗಿ ವಿಚ್ ಟೈಪ್ ಆಫ್ ಆಪರೇಟರ್ ಅಂಡ್ ಆಲ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇರೋದೇ ಯಾವುದು ಸ್ಪೆಷಲ್ ಸಿಂಬಲ್ಸ್ ನಿಮಗೆ ಆಲ್ರೆಡಿ ಗೊತ್ತಿದೆ ಲೈಕ್ ಕಾಮ ಫುಲ್ ಪಾಯಿಂಟ್ ಹ್ಯಾಶ್ ಆಲ್ ಆರ್ ಸ್ಪೆಷಲ್ ಸಿಂಬಲ್ಸ್ ಆಲ್ರೆಡಿ ನೀವು ಕ್ಯಾರೆಕ್ಟರ್ ಸೆಟ್ ನಲ್ಲಿ ಬರ್ಕೊಂಡಿರಿ ಓಕೆ ನಾನು ಈಗ ನಿಮಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂತ ಹೇಳ್ತೀನಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ನಲ್ಲಿ ಈಗ ಮೊನ್ನೆ ಇವರು ಬರೆದಿರೋದನ್ನೇ ನಾನು ಜಸ್ಟ್ ನಿಮಗೆ ಶೇರ್ ಮಾಡ್ತೀನಿ ನಿಮ್ಮ ಸ್ಟೂಡೆಂಟ್ಸ್ ಇದೆ ಐ ಥಿಂಕ್ ಯಾರು ಬರೆದಿದ್ರು ಒನ್ ಮಿನಿಟ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಓಕೆ ಒನ್ ಮಿನಿಟ್ ಅಲ್ಲಿ ಶೇರ್ ದ ಸ್ಕ್ರೀನ್ ಸ್ಕ್ರೀನ್ ಕಾಣ್ತಿದೆ ಏನ್ರಿ ಹಲೋ ಒನ್ ಮಿನಿಟ್ ಅಲ್ಲಿ ಶೇರ್ ದ ಸ್ಕ್ರೀನ್ ಹಾ ಈಗ ನೋಡಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅಂತ ಆಕ್ಚುಲಿ ನೀವು ಸಾಫ್ಟ್ವೇರ್ ಹೇಗೆ ಓಪನ್ ಮಾಡಬೇಕು ಒಂದು ಸಾಫ್ಟ್ವೇರ್ ಇರುತ್ತೆ ಸಿ ಪ್ರೋಗ್ರಾಮ್ದು ಅದನ್ನೆಲ್ಲ ನೀವು ಯಾರ್ಯಾರು ಪ್ರಾಕ್ಟಿಕಲ್ ಇವರೆಲ್ಲ ಇವ್ರು ನೋಡಿ ಪ್ರಾಕ್ಟಿಕಲ್ ಬಂದು ಅವರೇ ಸ್ವಂತ ಬರೆದಿರೋದು ನೋಡಿಕೊಂಡು ಓಕೆ ಸೊ ಅವ್ರಿಗೆ ಈಗ ಕ್ಲಿಯರ್ ಆಗಿ ಎಕ್ಸಿಕ್ಯೂಷನ್ ಅಂದ್ರೆ ಏನು ಏನು ಮಾಡ್ಬೋದು ಅನ್ನೋದನ್ನು ನೀಟಾಗಿ ಅವ್ರಿಗೆ ಗೊತ್ತಾಗಿದೆ ಸೊ ಇಲ್ಲಿ ಫೈಲ್ ಅಂತ ಮೆನು ಇದೆ ಈ ಥರ ಆಮೇಲೆ ಕಂಪೈಲರು ಈ ಥರ ಬರ್ತಾವೆ ನಾನು ನಿಮ್ಗೆ ವಾಪಸ್ ಬಂದಾಗ ಹೇಳ್ಕೊಡ್ತೀನಿ ಡೋಂಟ್ ವರಿ ಸೊ ಇದು ಸಿ ಪ್ರೋಗ್ರಾಮ್ ಇಟ್ ಈಸ್ ಎ ಸ್ಮಾಲ್ ಪ್ರೋಗ್ರಾಮ್ ಈ ಪ್ರೋಗ್ರಾಮಿಗೆ ಏನೇನು ಸ್ಟೆಪ್ಸ್ಗಳು ಬರಿಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದೀವಿ ಇದನ್ನ ಆಕ್ಚುಲಿ ಇದಕ್ಕೆ ನೇಮ್ ಆಫ್ ದ ಪ್ರೋಗ್ರಾಮ್ ಲೈನ್ ಅಂತಾರೆ ಇದಕ್ಕೆ ನೇಮ್ ಆಫ್ ದ ಪ್ರೋಗ್ರಾಮ್ ಈ ಲೈನ್ಗೆ ನೇಮ್ ಆಫ್ ದ ಪ್ರೋಗ್ರಾಮ್ ಬರಿತೀವಿ ಸೊ ರೈಟ್ ಎ ಸಿ ಪ್ರೋಗ್ರಾಮ್ ವೆಲ್ಕಮ್ ಟು ಸಿ ಅಂತ ಬರೆದಿದ್ದಾರೆ ಇದಕ್ಕೆ ಈ ನೇಮ್ ಆಫ್ ದ ಪ್ರೋಗ್ರಾಮ್ ಬರಿಬೇಕಂದ್ರೆ ಒಂದು ರೂಲ್ ಇದೆ ಯಾವಾಗ್ಲೂ ಒಂದು ಫಾರ್ವರ್ಡ್ ಸ್ಲ್ಯಾಶ್ ಒಂದು ಸ್ಟಾರ್ ಹಾಕಿ ಸ್ಟಾರ್ಟ್ ಮಾಡ್ಬೇಕು ಫಾರ್ವರ್ಡ್ ಸ್ಲ್ಯಾಶ್ ಒಂದು ಸಿಂಬಾಲ್ ಇದೆ ನೋಡಿ ಇಲ್ಲಿ ಈ ತರ ಒಂದು ಸಿಂಬಾಲ್ ಅರ್ಥ ಆಗ್ತಿದೆಯಲ್ಲ ಇದೊಂದು ಸಿಂಬಾಲ್ ಓಕೆ ಈ ಸಿಂಬಾಲ್ ಪ್ಲಸ್ ಇದು ಎಂಡ್ ಸಿಂಬಾಲ್ ಓಕೆ ಇವೆರಡು ಹಾಕಿ ಸ್ಟಾರ್ಟ್ ಮಾಡ್ಬೇಕು ಓಕೆ ಸೊ ನೆಕ್ಸ್ಟ್ ಇರೋದು ಇಲ್ಲಿ ಮಿಡ್ಲ್ ನಿಮ್ದು ಬರೀರಿ ಏನ್ ಬರೀತೀರಿ ಬರೀರಿ ಏನ್ ತೊಂದರೆ ಇಲ್ಲ ನೆಕ್ಸ್ಟ್ ಇದು ಯಾವುದು ನೆಕ್ಸ್ಟ್ ಒನ್ ಹ್ಯಾಶ್ ಇನ್ಕ್ಲೂಡ್ stdio.h ದಿಸ್ ಈಸ್ ಅ ಹೆಡ್ಡರ್ ಫೈಲ್ ಅಂತ ಕರಿತೇವೆ ನಾವು ಹೆಡ್ಡರ್ ಫೈಲ್ ಎದಕ್ ಬೇಕು ಅಂತಂದ್ರೆ ಇಲ್ಲಿ ನಾನೊಂದು ಏನೋ ಪ್ರಿಂಟ್ ಆಪ್ ಸ್ಕ್ಯಾನ್ ಆಪ್ ಕ್ಲಿಯರ್ ಸ್ಕ್ರೀನ್ ಏನೋ ಬರೆದಿರ್ತೀನಿ ಬಟ್ ಕಂಪ್ಯೂಟರ್ಗೆ ಏನಂತ ಗೊತ್ತಿಲ್ಲ ಅದಕ್ಕೋಸ್ಕರ ಡೆನಿಸ್ ರಿಚಿ ಏನ್ ಮಾಡಿದಾನೆ ಎಲ್ಲ ಬರೆದು ಇಲ್ಲಿ ಈ ಫೈಲ್ ಅಲ್ಲಿ ಬರೆದಿಟ್ಟಾನ ಹೀಗ್ ಬರೆದ್ರೆ ಇದ್ರ ಮೀನಿಂಗ್ ಇದು ಇದು ಬರೆದ್ರೆ ಇದು ಅಂತ ಇಲ್ಲಿ ಬರೆದಿಟ್ಟಾನ ಇವುಗಳನ್ನ ತಂದು ನಾವು ಫಸ್ಟ್ ಹಾಕ್ಬೇಕು ಇವ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾರ ಇನ್ನೇನ್ ಹೇಳ್ತೀನಿ ನೋಡ್ರಿ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ ಪ್ರೀ ಪ್ರೊಸೆಸ್ ಅಂದ್ರೆ ಫಸ್ಟ್ ಪ್ರೊಸೆಸ್ ಆಗಂತ ಸ್ಟೇಟ್ಮೆಂಟ್ಗಳು ಇದ್ರೊಳಗೆ ಯಾವುದು stdio.h ಅಂದ್ರೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ ಅಂತ ಇದ್ರ ಮೀನಿಂಗ್ ಇನ್ಕ್ಲೂಡ್ ಏನ್ ಇನ್ಕ್ಲೂಡ್ ಮಾಡ್ಬೇಕು stdio.h ಎಲ್ಲಾ ಪ್ರೋಗ್ರಾಮಿಗೂ ಈ ಲೈನ್ ಹಾಕಲೇಬೇಕು ಓಕೆ ನೆಕ್ಸ್ಟ್ ಒನ್ ಹ್ಯಾಶ್ ಇನ್ಕ್ಲೂಡ್ conio.h ಕನ್ಸೋಲ್ ಇನ್ಪುಟ್ ಔಟ್ಪುಟ್ ಆರ್ ಕಾನ್ಸ್ಟಂಟ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ಸ್ ಅಂತ ಇವೆರಡು ಇವು ಹಾಕಲೇಬೇಕು
ಓಕೆ ಇವನ್ನ ಎಕ್ಸಿಕ್ಯೂಷನ್ ಬೇಕಾದ್ರೆ ಈ ಎರಡು ಲೈನ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ವೈಡ್ ಮೇನು, ಇದು ವೈಡ್ ಮೇನು ವೈಡ್ ಯಾಕೆ ಹಾಕ್ಬೇಕು ಅಂತ ಆಮೇಲೆ ನಿಮ್ಗೆ ಡೇಟಾ ಟೈಪ್ಸ್ ಹೇಳಕ್ ಹೇಳ್ತೀನಿ. ಮೇನು ಮೇನ್ ಅಂತಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಆರ್ ಸ್ಟಾರ್ಟಿಂಗ್ ಎಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ಬೇಕು ಎಕ್ಸಿಕ್ಯೂಷನ್, ದಟ್ ಈಸ್ ಮೇನ್ ಮೇನ್ ಹೇಳ್ಕೊಡುತ್ತದ. ಅರ್ಥ ಆಗತ್ತಾ? ಅದು ಮೇನ್ ಎಲ್ಲಿಂದ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಅಂದ್ರೆ ಓದಾಕ್ ಸ್ಟಾರ್ಟ್ ಮಾಡುತ್ತೆ ಕಂಪ್ಯೂಟರ್ ಅಂತಂದ್ರೆ ಈ ಮೇನ್ ಲಿಂದ ಓದಾಕ್ ಸ್ಟಾರ್ಟ್ ಮಾಡುತ್ತೆ. ಓಕೆ, ಇದು ಕ್ಲಿಯರ್ ಸ್ಕ್ರೀನ್ ನಿಮಗೆ ಯಾಕೆ ಹಾಕ್ಬೇಕು ಅನ್ನೋದನ್ನ ನೀವು ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಸರಿ ಆಗ್ತದೆ. ಸೊ ಆದಷ್ಟು ಬೇಗ ನೀವು ನಾಳೆ ಅಥವಾ ನಾಡಿದ್ದು ಸಾರಿ ನಾಡಿದ್ದು ನನ್ನ ಟ್ರೈನಿಂಗ್ ಇದೆ, ಬರಬೇಡಿ. ವೆನ್ಸ್ಡೇ ನಾನು ಇರಲ್ಲ, ಸೊ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಈ ಡೇಸ್ ಒಳಗಡೆ ನೀವು ಆದಷ್ಟು ಜಲ್ದಿ ಬರಬೇಕು. ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದು ಸರಿ ಹೇಳಿದ್ರೆ ನಿಮಗೆ ಗೊತ್ತ ಆಗುತ್ತೆ. ಇವ್ರು ನೋಡಿ, ಅವರೇ ಪ್ರಾಕ್ಟಿಕಲ್ ಮಾಡಿ ನಿಮ್ಮ ಕ್ಲಾಸ್ಮೇಟ್ಸೇ ಬರೆದಿರೋದಿದೋ, ನಾನು ಬರೆದು ನೋಟ್ಸ್ ಅಲ್ಲ ನೋಡಿ, ಇವತ್ತು ಅವ್ರದ ತೋರ್ಸಾಡ್ತೀನಿ ನಾನು ನಿಮಗೆ. ಅಂದ್ರೆ ಎಷ್ಟು ನೀಟಾಗಿ ವರ್ಕ್ ಮಾಡಿ ಅವರಾಗಿ ಬರ್ಕೊಂಡಿದ್ದಾರೆ. ಇಟ್ಸ್ ಅದಕ್ಕೋಸ್ಕರ ಹೇಳ್ತಿರೋದು, ನೀವು ಬನ್ನಿ ಕಾಲೇಜ್ಗೆ ಅಂತೆ. ಓಕೆ, ನೆಕ್ಸ್ಟ್ ಗೆಟ್ ಸಿ ಎಚ್. ಓಕೆ, ನೆಕ್ಸ್ಟ್ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಹೇಗೋ ಇದು ಸಾರಿ ಏನ್ ಬರ್ದೇವೆ, ಕ್ಲಿಯರ್ ಸ್ಕ್ರೀನ್ ಅಂತಂದ್ರೆ ಕ್ಲಿಯರ್ ದ ಸ್ಕ್ರೀನ್ ಅಂದ್ರೆ ಏನ್ ಕ್ಲಿಯರ್ ಆಗುತ್ತೆ ಅನ್ನೋದನ್ನ ನೀವು ಪ್ರಾಕ್ಟಿಕಲ್ ಬಂದಾಗ ಇದನ್ನ ಹಾಕಿದ್ರೆ ಏನ್ ಔಟ್ಪುಟ್ ಬರುತ್ತೆ, ಹಾಕ್ಲಿಲ್ಲ ಅಂದ್ರೆ ಏನ್ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ಳುವಂತ್ರಿ. ಪ್ರಿಂಟ್ ಎಫ್, ಇದು ಸ್ಟ್ಯಾಂಡರ್ಡ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಂತ ಕರಿತೇವೆ. ಇದು ನಾಲ್ಕನೇ ಚಾಪ್ಟರ್ ನಲ್ಲಿ ನೀವು ಇನ್ಪುಟ್ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೇವೆ. ಪ್ರಿಂಟ್ ಎಫ್ ಹ್ಯಾಕ್ ಬರಿಬೇಕು, ಅದ್ರದ ರೂಲ್ ಏನು ಎಲ್ಲ ಅವಾಗ ಕಲಿತೇವಿ. ಸೊ ಬಟ್ ಈಗಲ್ ಮಟ್ಟಿಗೆ ಏನ್ ಕಲಿಬೇಕು, ಪ್ರಿಂಟ್ ಎಫ್ ಎಲ್ಲ ಸ್ಮಾಲ್ ಲೆಟರ್ ನಲ್ಲಿ ಬರಿಬೇಕು. ಒಂದು ಓಪನ್ ರೌಂಡ್ ಬ್ರಾಕೆಟ್ ಇರುತ್ತೆ, ನೆಕ್ಸ್ಟ್ ಡಬಲ್ ಕೊಟೇಶನ್, ಎರಡು ಡಾಟ್ ಅದಾವ ಅಲ್ಲಿ, ಆಮೇಲೆ ವೆಲ್ಕಮ್ ಟು ಸಿ, ಇದ್ರೊಳಗೆ ಏನ್ ಬರೀತೀರಿ ಅದು ಪ್ರಿಂಟ್ ಆಗುತ್ತೆ ಅಲ್ಲಿ. ಸೊ ನಿಮ್ ಹೆಸರು ಬರೆದ್ರೆ ನಿಮ್ ಹೆಸರು ಬರುತ್ತೆ. ಸ್ಲ್ಯಾಶ್ ಎನ್ ಅಂದ್ರೆ ಬ್ಯಾಕ್ವರ್ಡ್ ಸ್ಲ್ಯಾಶ್ ಇದೆ, ಇದು ಇದು ಫಾರ್ವರ್ಡ್ ಅಲ್ಲ. ಅಂದ್ರೆ ನೋಡ್ರಿ ಈ ತರ ಸಿಂಬಾಲ್ ಇದೆ, ಬ್ಯಾಕ್ವರ್ಡ್ ಸ್ಲ್ಯಾಶ್ ಎನ್ ಅಂದ್ರೆ ಸ್ಲ್ಯಾಶ್ ಎನ್ ಅಂದ್ರೆ ನ್ಯೂ ಲೈನ್. ಓಕೆ, ಇವನ್ನೆಲ್ಲ ಲ್ಯಾಬ್ಗೆ ಯಾರು ಬಂದಿರ ನೋಡೋ ಅವ್ರಿಗೆಲ್ಲರಿಗೆ ಅದ್ರ ಮೀನಿಂಗು ಇತ್ತ, ಹಾಕಿದ್ರೆ ಏನಾಗುತ್ತೆ ಹಾಕ್ಲಿಲ್ಲ ಏನಾಗುತ್ತೆ ತೋರಿಸಿನಿ. ಸೊ ನೀವು ಬನ್ನಿ, ನಿಮಗೂ ಒಂದ್ಸರಿ ಎಲ್ಲ ಹೇಳ್ಕೊಡ್ತೀನಿ, ನೋ ಪ್ರಾಬ್ಲಮ್. ಓಕೆ, ಸೊ ಡಬಲ್ ಕೊಟೇಶನ್ ಓ ಕ್ಲೋಸ್ ಬ್ರಾಕೆಟ್ ಅಂಡ್ ಸೆಮಿ ಕಾಲನ್, ದಿಸ್ ಈಸ್ ವೆಲ್ಕಮ್ ಟು ಸಿ ಅಂತ ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಗಿದ ಔಟ್ಪುಟ್ ಇಲ್ಲಿ ಬರುತ್ತೆ. ಇದು ಹೌ ಟು ಕಂಪೈಲ್ ರನ್ ಎಲ್ಲ ಬರ್ತಾರ ಅವರು, ಬಟ್ ನೀವು ಬಂದ ಮೇಲೆ ಒಂದ್ಸರಿ ನೀವಾಗಿ ನೋಡಿದಾಗ ಗೊತ್ತಾಗುತ್ತೆ ಔಟ್ಪುಟ್ ಹೇಗೆ ಬರುತ್ತೆ, ವೆಲ್ಕಮ್ ಟು ಸಿ ಅಂತ ಬರುತ್ತೆ. ಇದು ಒನ್ ಮೋರ್ ಲೈನ್ ಆ್ಯಡ್ ಮಾಡ್ಯಾರ ಅವರು ಇಲ್ಲಿ, ಈ ಲೈನ್ ಆ್ಯಡ್ ಮಾಡಿದ್ ಬರ್ದಿಲ್ಲ, ಸೊ ಹಂಗಾಗಿ ನಿಮ್ಗೆ ಗೊತ್ತಿಲ್ಲ. ದಿಸ್ ಈಸ್ ಹೌ ಟು ಕಂಪೈಲ್ ಅಂಡ್ ಎಕ್ಸಿಕ್ಯೂಷನ್ ಆಫ್ ಸಿ ಪ್ರೋಗ್ರಾಮ್. ಇಲ್ಲಿ ಮಟ್ಟ ನಿಮ್ಮದು ಒಂದೇ ಚಾಪ್ಟರ್ ಕಂಪ್ಲೀಟ್ ಆಯ್ತು, ಇಲ್ಲಿ ಮಟ್ಟ ನಿಮಗೆ ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಇರುತ್ತೆ. ಓಕೆ, ಇಲ್ಲಿಗೆ ಒಂದೇ ಚಾಪ್ಟರ್ ಮುಗ್ದಂಗಾಯ್ತು, ಅರ್ಥ ಆಗ್ತಿದ್ಯಾ? ಓಕೆ, ಸೊ ಇದೇ ತರ ಫಾರ್ ಎಕ್ಸಾಂಪಲ್ ಒನ್ ಮಿನಿಟ್ ಅವರು ನೀಟಾಗಿ ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ ಕೋಡನ್ನೇ ನಿಮಗೆ ಹಾಕಿದ್ದಾರೆ. ಎಷ್ಟು ಜನ ನೋಡಿರಿ ಗೊತ್ತಿಲ್ಲ ಗ್ರೂಪ್ ಅಲ್ಲಿ. ಓಕೆ, ನೋಡಿರೇನ್ರಿ ಎಕ್ಸಿಕ್ಯೂಟ್ ಮಾಡಿ ನೋಡಿ ಹಾಕಿದ್ದು, ಎಕ್ಸಿಕ್ಯೂಷನ್ ಹಾಕಿದ್ ನೋಡಿರಿ. ಹಾ, ಈಗ ನೋಡಿ ಇಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಕಾಣ್ತಿದ್ಯಾ ಪ್ರೋಗ್ರಾಮು ಎಲ್ಲರಿಗೂ? ಹಾ, ಇಲ್ಲಿ ನೋಡಿ ಇವರು ವೈ ಇಸ್ ಈಕ್ವಲ್ ಟು 50, ಎಕ್ಸ್ ಇಸ್ ಈಕ್ವಲ್ ಟು ವೈ, ಇಲ್ಲಿ ಪ್ರಿಂಟ್ ಮಾಡಿ ನೋಡ್ಯಾರ. ಈಗ ಈ ತರ ಅವರಾಗೆ ಏನೋ ಫಸ್ಟ್ ಟೈಮ್ ಕಂಪ್ಯೂಟರ್ ಇದ್ದವ್ರೆ ಈ ತರ ಎಕ್ಸಿಕ್ಯೂಟ್ ಮಾಡಿ ಇದರದ ಔಟ್ಪುಟ್ ಹೇಗ್ ಬರುತ್ತೆ ಅಂತ ಈಗೆಲ್ಲ ನೋಡ್ತಾ ಇದಾರೆ, ಸ್ಲ್ಯಾಶ್ ಅನ್ ಹಾಕಿದ್ರೆ ಏನು ಅದು. ಸೊ ಎಲ್ಲರೂ ನೀವು ಒಂದ್ ಸ್ವಲ್ಪ ಕಾಲೇಜಿಗೆ ಬನ್ನಿ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗತ್ತ ಏನ್ ಎಕ್ಸಾಕ್ಟ್ಲಿ ಹೇಗ್ ಕಂಪೈಲ್ ಅಂದ್ರೇನು, ಎಕ್ಸಿಕ್ಯೂಟ್ ಅಂದ್ರೇನು, ಈ ತರ ಪ್ರೋಗ್ರಾಮ್ ಬರೀದು. ಇವ್ರು ನೋಡಿ ಕಾಮರ್ಸ್ ಲಿಂದ ಬಂದಿದ್ದಾರೆ, ಎಷ್ಟು ನೀಟಾಗಿ ವರ್ಕ್ ಮಾಡಿದ್ದಾರೆ. ಸೊ ಡೋಂಟ್ ವರಿ, ಯು ಕಮ್ ಅಂಡ್ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಕಾಲೇಜಿಗೆ ಬಂದು ಪ್ರಾಕ್ಟಿಕಲ್ ಅನ್ನು ಒನ್ ಟೈಮರ ಪ್ರಾಕ್ಟಿಕಲ್ ಕಲಿಬೇಕು ನೀವು. ಇಲ್ಲಿ ನೋಡಿ, ದಿಸ್ ಈಸ್ ಅವರೇ ಬರೆದಿರೋದು, ಅರ್ಥ ಆಗ್ತಿದ್ಯಾ? ಹಲೋ ವರ್ಲ್ಡ್ ಈ ತರ. ಓಕೆ, ಇವೆರಡು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ಸು, ಇದು ನೇಮ್ ಆಫ್ ದ ಪ್ರೋಗ್ರಾಮು, ಏನೋ ಹ್ಯಾಶ್, ಇವು ಹೆಡ್ರ್ ಫೈಲ್ಸು, ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್ಸು, ದೆನ್ ವೈಡ್ ಮೇನು, ಈ ತರ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದರದ ಔಟ್ಪುಟ್ಟು ಈ ತರ ಬಂದಿದೆ. ಓಕೆ, ಸೊ ನೀವು ಕಾಲೇಜಿಗೆ ಬಂದ ಮೇಲೆ ಇದನ್ನ ಕಲಿಸ್ತೀನಿ. ದಿಸ್ ಈಸ್ ದ ಎಂಡ್ಸ್ ಆಫ್ ಯುವರ್ ಫಸ್ಟ್ ಚಾಪ್ಟರ್. ಓಕೆ, ಫಸ್ಟ್ ಚಾಪ್ಟರ್ ಇಲ್ಲಿಗೆ ಮುಗಿಯುತ್ತೆ. ಓಕೆ, ನೆಕ್ಸ್ಟ್ ಐ ಥಿಂಕ್ ಕಾನ್ಸ್ಟಂಟ್ಸ್, ಒನ್ ಮಿನಿಟ್, ಸ್ಪೆಷಲ್ ಕ್ಯಾರೆಕ್ಟರ್ಸ್ ನೋಡಿ. ನಿಮ್ಮ ಆಫ್ಲೈನ್ ನಿಮ್ಕಿಂತ ಮುಂದೆ ಇದ್ದಾರೆ ಅವರು, ಈಗ ಇವನ್ನೆಲ್ಲ ಅವರು ಆಫ್ಲೈನ್ ಅಲ್ಲಿ ಕಲ್ತು ಹಾಕ್ತಾ ಇರೋದು ನಾನು ಹೇಳೋದು ನಿಮಗೆ. ಓಕೆ, ಸೊ ಆದಷ್ಟು ಬೇಗ ನೀವು ಕಾಲೇಜಿಗೆ ಬಂದು ಇವನ್ನೆಲ್ಲ ಕಲಿಬೇಕು. ಒನ್ ಮಿನಿಟ್, ಐ ಥಿಂಕ್ ಬಿ ಎಸ್ ಸಿ ಒಳಗೆ ಒಬ್ರು ಮಾಡಿದ್ರು ಅನ್ಸುತ್ತೆ. ವಿಜಯಲಕ್ಷ್ಮಿ ಎದಿರೇನ್ರಿ, ಇಲ್ಲಿ ಪ್ರೆಸೆಂಟ್ ಎದಿರಿ ವಿಜಯಲಕ್ಷ್ಮಿ.
ಹಾಂ ನೀವು ಹಾಕಿದ್ರಲ್ಲ ಇದು ಯಾವುದು ಕಾನ್ಸ್ಟೆಂಟ್ ಆಫ್ ಲಾಸ್ಟ್ ಆಫ್ಲೈನ್ ಕ್ಲಾಸ್ ಡಿಸ್ಕಷನ್ ಮಾಡಿದ್ದು ಹಾಕಿರಿ ಇಲ್ಲಿದೆ ನೋಡಿ ವಿಜಯಲಕ್ಷ್ಮಿ ಹಿಂಗೆ ಅಂತ ಇಲ್ಲಿ ಹಾಕಿದ್ದಾರೆ ನೋಡಿ ಎಷ್ಟು ನೀಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸೊ ಪ್ಲೀಸ್ ನೀವು ಬನ್ನಿ ಆದಷ್ಟು ಬೇಗ ಬಂದು ಈಗ ನೋಡಿ ಇದು ಎರಡನೇ ಚಾಪ್ಟರ್ ಅಂತ ಬರ್ಕೋಬೇಕು ನೀವು ಒಂದನೇ ಚಾಪ್ಟರ್ ಏನು ಕಂಪೈಲ್ ಎಕ್ಸಿಕ್ಯೂಷನ್ ಆಫ್ ಸಿ ಪ್ರೋಗ್ರಾಮ್ ಒಂದು ಎಕ್ಸಾಂಪಲ್ ಅಲ್ಲಿಗೆ ಒಂದನೇ ಚಾಪ್ಟರ್ ಮುಗೀತು ನಿಮ್ದು ಫಸ್ಟ್ ಇಂಟರ್ನಲ್ ಅಲ್ಲಿವರೆಗೂ ಇರುತ್ತೆ ಈಗ ಸೆಕೆಂಡ್ ಚಾಪ್ಟರ್ ಕಾನ್ಸ್ಟಂಟ್ ಅಂಡ್ ವೇರಿಯಬಲ್ಸ್ ಆಕ್ಚುಲಿ ಕೀವರ್ಡ್ಸ್ ನಾಗ ನಾವು ಕಾನ್ಸ್ಟಂಟ್ ಅಂದ್ರೆ ಏನಂತ ಕಲ್ತೇವಿ ಬಟ್ ಇನ್ ಡಿಟೇಲ್ಸ್ ಆಗಿ ನಾವು ಆಫ್ಲೈನ್ ಕ್ಲಾಸ್ ಅಲ್ಲಿ ಲಾಸ್ಟ್ ಇದರಲ್ಲಿ ಕಾಂಟ್ಯಾಕ್ಟ್ ಕ್ಲಾಸ್ ನಲ್ಲಿ ಡಿಸ್ಕಷನ್ ಮಾಡಿದೆ ನಾನು ಕಾನ್ಸ್ಟಂಟ್ ಅಂದ್ರೆ ಏನು ಕಾನ್ಸ್ಟಂಟ್ ಅಂದ್ರೆ ಏನ್ರಿ ದ ವ್ಯಾಲ್ಯೂ ಫಿಕ್ಸ್ ಇರೋದಕ್ಕೆ ಕಾನ್ಸ್ಟಂಟ್ ಅಂತ ಹೇಳ್ತೀವಿ ದ ವ್ಯಾಲ್ಯೂ ನಾವು ಕಂಪ್ಯೂಟರ್ ಏನು ವಿತ್ ಕಂಪ್ಯೂಟರ್ ಹೇಳಿದಾಗ ಅದ್ರ ಮೀನಿಂಗ್ ಏನಾಗುತ್ತೆ ದ ವ್ಯಾಲ್ಯೂ ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಟೈಮ್ ಅಂದ್ರೆ ವ್ಯಾಲ್ಯೂ ಎಕ್ಸಿಕ್ಯೂಷನ್ ಮಾಡುವ ಹೊತ್ತಿನಾಗ ಚೇಂಜ್ ಆಗ್ಲಿಕ್ಕಂದ್ರೆ ಅದಕ್ಕೆ ಕಾನ್ಸ್ಟಂಟ್ ಅಂತ ಕರಿತೀವಿ ಕಾನ್ಸ್ಟಂಟ್ ಅಂದ್ರೆ ಏನು ಫಿಕ್ಸ್ ಅದರದೇ ಡೆಫಿನೇಷನ್ ಈಸ್ ದ ವ್ಯಾಲ್ಯೂ ಅಸೈನ್ಡ್ ಟು ದ ವೇರಿಯಬಲ್ ದಟ್ ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ಈಸ್ ದ ವ್ಯಾಲ್ಯೂ ಅಸೈನ್ಡ್ ಟು ಎ ವೇರಿಯಬಲ್ ಯಾವುದೋ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತೀವಿ ಅದು ಏನೋ ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ದ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ಈಗ ಫಸ್ಟ್ ಆಗಿ ಇನ್ನು ಪ್ರಾಕ್ಟಿಕಲ್ ಮಾಡಲಾರರಿಗೆ ಇದು ಎಕ್ಸಿಕ್ಯೂಷನ್ ಅಂದ್ರೆ ಏನು ಅದು ಅಂತ ಗೊತ್ತಾಗಲ್ಲ ಒಂದು ಪ್ರಾಕ್ಟಿಕಲ್ ಮಾಡಿದವರಿಗೆ ಇದು ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಬಂದು ಒಂದು ಪ್ರಾಕ್ಟಿಕಲ್ ಅಟೆಂಡ್ ಆಗಿ ಓಕೆ ಏನು ವ್ಯಾಲ್ಯೂ ಚೇಂಜ್ ಆಗಲಿಲ್ಲ ಅಂದ್ರೆ ಏನಂತೀವಿ ಅದಕ್ಕೆ ಕಾನ್ಸ್ಟಂಟ್ ಅಂತೀವಿ ಸೊ ಈಗ 10 ಇಸ್ ಅ ಕಾನ್ಸ್ಟಂಟ್ 20 ಇಸ್ ಅ ಕಾನ್ಸ್ಟಂಟ್ 15.6 ಇಸ್ ಅ ಕಾನ್ಸ್ಟಂಟ್ ಅಂತವಕ್ಕೆಲ್ಲ ಕಾನ್ಸ್ಟಂಟ್ ಅಂತ ಕರಿತೀವಿ ಬಟ್ ಇಷ್ಟೇನ ಕಾನ್ಸ್ಟಂಟ್ ಇಲ್ಲ ಇಲ್ಲಿ ನಾವು ಟೈಪ್ಸ್ ಆಫ್ ಕಾನ್ಸ್ಟಂಟ್ ಇಸ್ ಎ ಕ್ವಾಂಟಿಟಿ ದಟ್ ಡಸ್ ನಾಟ್ ಚೇಂಜ್ ಒನ್ಸ್ ಇಟ್ ಈಸ್ ಯೂಸ್ಡ್ ಇನ್ ದ ಪ್ರೋಗ್ರಾಮ್ ಇನ್ನೊಂದು ವೇದಾಗ ಡೆಫಿನೇಷನ್ ಅಷ್ಟೇ ದೇರ್ ಆರ್ ಫಾಲೋಯಿಂಗ್ ಟೈಪ್ಸ್ ಆಫ್ ಸಿ ಕಾನ್ಸ್ಟಂಟ್ಸ್ ಇಷ್ಟು ಟೈಪ್ಸ್ ಆಫ್ ಸಿ ಕಾನ್ಸ್ಟಂಟ್ಸ್ ಅದಾವು ಎಲ್ಲರೂ ಇವತ್ತು ಎರಡನೇ ಚಾಪ್ಟರ್ 2 ಅಂತ ಹಾಕೋಬೇಕು ಸೆಕೆಂಡ್ ಚಾಪ್ಟರ್ ಕಾನ್ಸ್ಟಂಟ್ ಅಂಡ್ ವೇರಿಯಬಲ್ಸ್ ಅಂತ ಹಾಕೋಬೇಕು ಅದನ್ನ ಹಾಕೊಂಡು ನಿಮಗೆ ಈ ತರ ಬರ್ಕೋತಾ ಹೋಗ್ಬೇಕು ಓಕೆ ವಾಟ್ ಈಸ್ ಕಾನ್ಸ್ಟಂಟ್ ಅಂದ್ರೆ ಇಲ್ಲಿ ಏನಿದೆ ಡೆಫಿನೇಷನ್ ಇದೆ ನಿಮ್ ವಿಡಿಯೋನೂ ಹಾಕ್ತೀನಿ ನಾನು ನಿಮ್ಗೆ ಆಮೇಲೆ ಕಾನ್ಸ್ಟಂಟ್ ಅಂದ್ರೆ ಏನು ವೇರಿಯಬಲ್ ಅಂದ್ರೆ ಏನು ಅದನ್ನ ಅದ ಏನೇನು ಅವ್ರು ನೋಟ್ಸ್ ಅದಾವ ಆಲ್ರೆಡಿ ಅವ್ರ ಪಾಪ ನಿಮ್ಗೆ ಗ್ರೂಪ್ ನಲ್ಲಿ ಬಿಡ್ತಾ ಇದ್ದಾರೆ ಅವನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ ಸೊ ಕಾನ್ಸ್ಟಂಟ್ ಅಂದ್ರೆ ಗೊತ್ತಾಯ್ತಲ್ಲ ದ ವ್ಯಾಲ್ಯೂ ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ದ ಪ್ರೋಗ್ರಾಮ್ ವ್ಯಾಲ್ಯೂ ಚೇಂಜ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕಾನ್ಸ್ಟಂಟ್ ಅಂತ ಹೇಳ್ತೀವಿ ವೇರಿಯಬಲ್ ಗೆ ಏನಂತೇವಿ ವ್ಯಾಲ್ಯೂ ಚೇಂಜ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಟೈಮ್ ವ್ಯಾಲ್ಯೂ ಚೇಂಜ್ ಆಗ್ತಿತ್ತು ಅಂದ್ರೆ ವೇರಿಯಬಲ್ ಅಂತ ಹೇಳ್ತೇವೆ ಸೊ ಸಿ ಕಾನ್ಸ್ಟಂಟ್ ಅಲ್ಲಿ ಎರಡು ಟೈಪ್ ಒಂದು ಪ್ರೈಮರಿ ಕಾನ್ಸ್ಟಂಟ್ ಅನದರ್ ಒನ್ ಈಸ್ ಸೆಕೆಂಡರಿ ಕಾನ್ಸ್ಟಂಟ್ ಅಂತ ಬರ್ತದಿಲ್ಲಿ ಪ್ರೈಮರಿ ಕಾನ್ಸ್ಟಂಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ರೈಮರಿ ಕಾನ್ಸ್ಟಂಟ್ ಅಂದ್ರೆ ಡೈರೆಕ್ಟ್ಲಿ ಮ್ಯಾನಿಪುಲೇಟೆಡ್ ಬೈ ದ ಮಷಿನ್ ಅಂದ್ರೆ ಡೈರೆಕ್ಟ್ ಕಂಪ್ಯೂಟರ್ಗೆ ನಿಮಗೆ ಇದಕ್ಕೆ ಗೊತ್ತಿರುತ್ತೆ ಇಂಥ ಫಾರ್ ಎಕ್ಸಾಂಪಲ್ ನ್ಯೂಮೆರಿಕ್ ಕಾನ್ಸ್ಟಂಟ್ ನಂಬರ್ ಕಾನ್ಸ್ಟಂಟ್ ಈಸ್ ಕಾಲ್ಡ್ ಏನೋ ಪ್ರೈಮರಿ ಕಾನ್ಸ್ಟಂಟ್ ಯಾಕಂದ್ರೆ 10 ಅಂದ್ರೆ ಗೊತ್ತು ಕಂಪ್ಯೂಟರ್ಗೂ ಗೊತ್ತು ನಿಮಗೂ ಗೊತ್ತು ನೋ ನೀಡ್ ಆಫ್ ಇಂಟರ್ಮಿಡಿಯೇಟ್ ಇನ್ನೊಬ್ರು ಯಾರೋ ಒಬ್ರು ಇದು ಇದೊಂದು ನಂಬರ್ ಇದೊಂದು ಕ್ಯಾರೆಕ್ಟರ್ ಅಂತ ಹೇಳಕ್ ಬೇಕಾಗಲ್ಲ ಅಂತವಕ್ಕ ಪ್ರೈಮರಿ ಅಂತ ಹೇಳ್ತೇವೆ ಇಲ್ಲ ಇಂಟರ್ಮಿಡಿಯೇಟ್ ಒಬ್ರು ಹೇಳಕ್ ಬೇಕಾದ್ರೆ ಅದಕ್ಕೆ ಸೆಕೆಂಡರಿ ಅಂತ ಹೇಳ್ತೀವಿ ಇಂಟರ್ಮಿಡಿಯೇಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಅರೇ ಪಾಯಿಂಟರ್ ಸ್ಟ್ರಕ್ಚರ್ ಅಂತ ಇವನ್ನ ಲಾಸ್ಟ್ 3 ಚಾಪ್ಟರ್ಸ್ ಅನ್ನ ಇದೇ ಸೆಮಿಸ್ಟರ್ ನಲ್ಲಿ ಕಲಿತೀರಿ ಈ ಇವನ್ನ ನಾವು ಹೇಳ್ಬೇಕು ಏನೋ ಇಂಟ್ ಅರೇ ಫ್ಲೋಟ್ ಅರೇ ಈ ತರ ಹೇಳ್ಬೇಕು ನಾವು ಅವಾಗ ಕಂಪ್ಯೂಟರ್ ಗೊತ್ತಾಗುತ್ತೆ ಅರೇ ಇಸ್ ಎ ಇಂಟೀಜರ್ ಅರೇ ಇಸ್ ಎ ಫ್ಲೋಟ್ ಅರೇ ಇಸ್ ಎ ಕ್ಯಾರೆಕ್ಟರ್ ಅರೇ ಇಸ್ ಎ ಸ್ಟ್ರಿಂಗ್ ಅಂತ ಕಂಪ್ಯೂಟರ್ ಗೊತ್ತಾಗುತ್ತೆ ಯಾವಾಗ ನಾನು ಪ್ರೈಮರಿ ಕಾನ್ಸ್ಟಂಟ್ ತಗೊಂಡು ಹೇಳಿದಾಗ ಹೇಗೆ ಏನು ಸ್ಟ್ರಕ್ಟ್ ಏನು ಸ್ಟ್ರಕ್ಚರ್ ನಲ್ಲಿ ನಾವು ಅದೇ ತರ ಹೇಳ್ಬೇಕಾಗುತ್ತೆ ಯೂನಿಯನ್ ನಲ್ಲಿ ಅದೇ ತರ ಹೇಳ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇವಕ್ಕೆ ಸೆಕೆಂಡರಿ ಕಾನ್ಸ್ಟಂಟ್ ಅಂತ ಕರಿತೇವೆ ಪ್ರೈಮರಿ ಕಾನ್ಸ್ಟಂಟ್ ಅಂದ್ರೆ ನ್ಯೂಮರಿಕ್ ಕಾನ್ಸ್ಟಂಟ್ ನಂಬರ್ ಕಾನ್ಸ್ಟಂಟ್ ನ್ಯೂಮರಿಕ್ ಅಂದ್ರೆ ನಂಬರ್ ಕಾನ್ಸ್ಟಂಟ್ ನಂಬರ್ ಕಾನ್ಸ್ಟಂಟ್ ಅಲ್ಲಿ 2 ಟೈಪ್ಸ್ ಬರ್ತಾವು ಇಂಟೀಜರ್ ಕಾನ್ಸ್ಟಂಟ್ ರಿಯಲ್ ಕಾನ್ಸ್ಟಂಟ್ ರಿಯಲ್ ನಂಬರ್ಸ್ ಐ ಥಿಂಕ್ ನಂಬರ್ ಸಿಸ್ಟಮ್ ಇವತ್ ನಾನು ಕಳಿಸ್ತೀನಿ ನಂಬರ್ ಸಿಸ್ಟಮ್ ವೆರಿ ನೀವು ಕಲ್ತಿರ್ತೀರಿ ಆಕ್ಚುಲಿ ನ್ಯಾಚುರಲ್ ನಂಬರ್ ಹೋಲ್ ನಂಬರ್ ಇಂಟೀಜರ್ಸ್ ಫ್ಲೋಟಿಂಗ್ ಪಾಯಿಂಟ್ ಸಾರಿ ರಿಯಲ್ ನಂಬರ್ಸ್ ಇರ್ರೇಷನಲ್ ನಂಬರ್ಸ್ ಕಾಂಪ್ಲೆಕ್ಸ್ ನಂಬರ್ಸ್ ಇವನ್ನ ನಾನು ಆಫ್ಲೈನ್ ಕ್ಲಾಸ್ ನಲ್ಲಿ ನೀಟ್ ಆಗಿ ಅವ್ರಿಗೆ ಹೇಳಿದ್ದೆ ಒಂದ್ಸರಿ ನಿಮ್ ಫ್ರೆಂಡ್ಸ್ ಕೇಳ್ಕೊಳ್ಳಿ ಯಾವ ತರ ನಂಬರ್ಸ್ ಡಿಫ್ರೆಂಟ್ ಅದಾವು ಬಟ್ ಕಂಪ್ಯೂಟರ್ ನಲ್ಲಿ ಯಾವ ತರ ರಿಪ್ರೆಸೆಂಟ್ ಮಾಡ್ತೀವಿ ಎಲ್ಲಾ ನಂಬರ್ ಗಳನ್ನ ಕಂಪ್ಯೂಟರ್ ಅಲ್ಲಿ ಓನ್ಲಿ 2 ways ರಿಪ್ರೆಸೆಂಟ್ ಮಾಡ್ತೀವಿ ಒಂದು ಇಂಟೀಜರ್ ನಂಬರ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ ಇಂಟೀಜರ್ ಮೀನಿಂಗ್ ಈಸ್ ಈ ತರ 10 ಅಂತ ಬರೀದು ಅಥವಾ 20 ಇವು ಇಂಟೀಜರ್ ಅದೇ 10.5, 10.6, 10.9 ಇವೆಲ್ಲ ಫ್ಲೋಟಿಂಗ್ ಪಾಯಿಂಟ್ ಆರ್ ರಿಯಲ್ ನಂಬರ್ಸ್ ಅಂತ ಕರೀತಾರೆ ಓಕೆ ಸೊ ಇವನ್ನ ಏನೈತಿ ನಾವು ನ್ಯೂಮರಿಕ್ ಕಾನ್ಸ್ಟಂಟ್ ಅಂತ ಕರಿತೇವೆ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ ನಾನ್ ನ್ಯೂಮರಿಕ್ ಅಂದ್ರೆ ನಂಬರ್ ಅಲ್ಲ ಅಂತ ಕಾನ್ಸ್ಟಂಟ್ಸ್ ಯಾವುವು ಅಂತಂದ್ರೆ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಂಡ್ ಸ್ಟ್ರಿಂಗ್ ಕಾನ್ಸ್ಟಂಟ್ ಓಕೆ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ಸ್ ಆರ್ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಂಡ್ ಸ್ಟ್ರಿಂಗ್ ಕಾನ್ಸ್ಟಂಟ್ ಅರ್ಥ ಆಗ್ತಿದ್ಯಾ
ನಾ ಹೇಳ್ತಿರೋದು ಯಾರಿಗಾದ್ರೂ ಗೊತ್ತಾಗ್ತಿದ್ದೀರಿ ನಾ ಹೇಳ್ತಿರೋದು ಕರೆಕ್ಟ್ ಅಪ್ಪ ಹಾ ಈಗ ಟೋಟಲ್ ಕಾನ್ಸ್ಟಂಟ್ ಅಂದ್ರೆ ಫಸ್ಟ್ ಗೊತ್ತಾಯ್ತಾ ಕಾನ್ಸ್ಟಂಟ್ ಅಂದ್ರೆ ಕಾನ್ಸ್ಟಂಟ್ ಅಂದ್ಮೇಲೆ ಕಾನ್ಸ್ಟಂಟ್ ದ ವ್ಯಾಲ್ಯೂ ಅಸೈನ್ ಟು ದ ವೇರಿಯಬಲ್ ದಟ್ ಡಸ್ ನಾಟ್ ಚೇಂಜ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್ ಆಫ್ ಎ ಪ್ರೋಗ್ರಾಮ್ ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕಾನ್ಸ್ಟಂಟ್ ಅಂತ ಕರಿತೀವಿ ಓಕೆ ಇಲ್ಲಿ ಕಾನ್ಸ್ಟಂಟ್ ಅಲ್ಲಿ ಟೂ ಟೈಪ್ಸ್ ಆಫ್ ಕಾನ್ಸ್ಟಂಟ್ಸ್ ಬಂದು ಒಂದು ಎಂದು ಪ್ರೈಮರಿ ಕಾನ್ಸ್ಟಂಟ್ ಅನದರ್ ಒನ್ ಇಸ್ ಸೆಕೆಂಡರಿ ಕಾನ್ಸ್ಟಂಟ್ ಪ್ರೈಮರಿ ಕಾನ್ಸ್ಟಂಟ್ ನಲ್ಲಿ ಅಗೇನ್ ಟೂ ಟೈಪ್ಸ್ ಬಂದು ಯಾವುದು ನ್ಯೂಮರಿಕ್ ಕಾನ್ಸ್ಟಂಟ್ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ಸ್ ಓಕೆ ಆಮೇಲೆ ಯಾವುದು ಬಂತು ಮತ್ತೆ ಸೆಕೆಂಡರಿ ಕಾನ್ಸ್ಟಂಟ್ ನಲ್ಲಿ ನ್ಯೂಮರಿಕ್ ಕಾನ್ಸ್ಟಂಟ್ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ಸ್ ಓಕೆ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ ಅಲ್ಲಿ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಂದ್ರೆ ಸಿ ಪ್ರೋಗ್ರಾಮ್ ನಲ್ಲಿ ನೆನ್ಪಿಟ್ಕೊಳ್ಳಿ ನಾನು ಈಗ ಇದನ್ನ ನಾನು ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಿ ಹೇಳ್ತೀನಿ ಯಾವ ತರ ನಾವು ಡಿಫ್ರೆಂಟ್ ಆಗಿ ಬರಿತೀವಿ ಅನ್ನೋದಕ್ಕೆ ಸೊ ನಾನು ಈಗ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ಈಗ ಟೆನ್ ಈಸ್ ಎ ನ್ಯೂಮರಿಕ್ ಕಾನ್ಸ್ಟಂಟ್ ಅರ್ಥ ಆಗ್ತಿದೆ ಟೆನ್ ಈಸ್ ಎ ನ್ಯೂಮರಿಕ್ ಕಾನ್ಸ್ಟಂಟ್ ಟೆನ್ ಪಾಯಿಂಟ್ ಫೈವ್ ಆರ್ ಟೆನ್ ಪಾಯಿಂಟ್ ಸಿಕ್ಸ್ ಈಸ್ ಎ ನ್ಯೂಮರಿಕ್ ಬ್ಲಡ್ ಬಟ್ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್ ಇದು ಟೆನ್ ಈಸ್ ಏನು ನ್ಯೂಮರಿಕ್ ಕಾನ್ಸ್ಟಂಟ್ ಬಟ್ ಇಂಟೀಜಿಯರ್ ಕಾನ್ಸ್ಟಂಟ್ ಇಂಟೀಜಿಯರ್ ಕಾನ್ಸ್ಟಂಟ್ ಕಾಣ್ತಿದ್ಯಾ ಎಲ್ಲರಿಗೂ ಇಂಟೀಜಿಯರ್ ಕಾನ್ಸ್ಟಂಟ್ ಅರ್ಥ ಆಗ್ತಿದ್ಯಾ ಎಲ್ಲರಿಗೂ ಟೆನ್ ಅನ್ನೋದು ಇಂಟೀಜಿಯರ್ ಕಾನ್ಸ್ಟಂಟ್ ಟೆನ್ ಪಾಯಿಂಟ್ ಸಿಕ್ಸ್ ಅಥವಾ ಟೆನ್ ಪಾಯಿಂಟ್ ಡೆಸಿಮಲ್ ಡೆಸಿಮಲ್ ಪಾಯಿಂಟ್ ಬಂತಂತಂದ್ರೆ ಇದಕ್ಕೆ ರಿಯಲ್ ಕಾನ್ಸ್ಟಂಟ್ ಅಂತ ಕರಿತೀವಿ ಮ್ಯಾಥ್ಸ್ ನಲ್ಲಿ ರಿಯಲ್ ನಂಬರ್ ಅಂತ ಕರಿತೇವಲ್ಲ ಅದಲ್ಲ ಸೊ ರಿಯಲ್ ಕಾನ್ಸ್ಟಂಟ್ ಅಂತ ಕರಿತೇವಿ ಬಟ್ ಕಂಪ್ಯೂಟರ್ ನಲ್ಲಿ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟಂಟ್ ಅಂತ ಕರಿತೇವಿ ಫ್ಲೋಟಿಂಗ್ ಕಾನ್ಸ್ಟಂಟ್ ಅರ್ಥ ಆಯ್ತಾ ಒಂದು ಇಂಟೀಜರ್ ಕಾನ್ಸ್ಟಂಟ್ ನಲ್ಲಿ ಟೂ ಟೈಪ್ಸ್ ಅದಾವು ಇಂಟೀಜರ್ ಕಾನ್ಸ್ಟಂಟ್ ನಲ್ಲಿ ಟೂ ಟೈಪ್ಸ್ ಯಾವುದು ಇನ್ನೇಮ್ ನಾನು ಸ್ಕ್ರೀನ್ ಮಾಡಿ ತೋರಿಸ್ತೀನಿ ಐ ಹೋಪ್ ಇನ್ನೊಮ್ಮೆ ನೀವು ಆಮೇಲೆ ಬರ್ಕೋಬೇಕು ಇಂಟೀಜರ್ ಕಾನ್ಸ್ಟಂಟ್ ನಲ್ಲಿ ನ್ಯೂಮರಿಕ್ ಕಾನ್ಸ್ಟಂಟ್ ನ್ಯೂಮರಿಕ್ ಕಾನ್ಸ್ಟಂಟ್ ಅಲ್ಲಿ ಟೂ ಟೈಪ್ಸ್ ಇಂಟೀಜರ್ ಕಾನ್ಸ್ಟಂಟ್ ಅಂಡ್ ರಿಯಲ್ ಕಾನ್ಸ್ಟಂಟ್ ಇವಕ್ಕೆ ಎಕ್ಸಾಂಪಲ್ ಯಾವ ಹೇಳಿದೆ ಇಲ್ಲಿ ಟೆನ್ ಇಂಟೀಜರ್ ಕಾನ್ಸ್ಟಂಟ್ ಆಯ್ತು ಟೆನ್ ಪಾಯಿಂಟ್ ಫೈವ್ ರಿಯಲ್ ಆರ್ ಫ್ಲೋಟಿಂಗ್ ಕಾನ್ಸ್ಟಂಟ್ ಆಯ್ತು ಈಗ ನಾವೇನ್ ನೋಡ್ಬೇಕಾಗಿರೋದು ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ಸ್ ಎಲ್ಲೈತಿ ಇಲ್ಲಿದೆ ನೋಡ್ರಿ ಪ್ರೈಮರಿ ಕಾನ್ಸ್ಟಂಟ್ ನಾಗ್ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ ನಾಗ್ ಅಗೇನ್ ಟೂ ಟೈಪ್ಸ್ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಸ್ಟ್ರಿಂಗ್ ಕಾನ್ಸ್ಟಂಟ್ ಸೊ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅಂದ್ರೆ ಏನು ಸ್ಟ್ರಿಂಗ್ ಕಾನ್ಸ್ಟಂಟ್ ಅಂದ್ರೆ ಏನು ಇಲ್ಲಿ ಬರ್ದು ತೋರಿಸ್ತೀನಿ ನೋಡಿ ಈಗ ನಾನು ಎ ಅಂತ ಬರೆದಿದ್ರೆ ಕಂಪ್ಯೂಟರ್ಗೆ ಕನ್ಫ್ಯೂಷನ್ ಆಗುತ್ತೆ ಎ ಅಂದ್ರೆ ಏನು ಅಂತ ಫಾರ್ ಎಕ್ಸಾಂಪಲ್ ಎ ಈಕ್ವಲ್ ಟು ಟೆನ್ ಅಂತ ಬರೆದಾಗ ಎ ಈಸ್ ಎ ನಂಬರ್ ಆಯ್ತು ಯಾಕಂತಂದ್ರೆ ಎ ಈಸ್ ಈಕ್ವಲ್ ಟು ಟೆನ್ ವಾಟ್ ಇಸ್ ಯುವರ್ ಎ ನಾವು ಇಟ್ ಇಸ್ ಅ ವೇರಿಯಬಲ್ ವೇರಿಯಬಲ್ ಏನಾಯ್ತು ಈಗ ಟೆನ್ ಆಯ್ತು ಅಂದ್ರೆ ನ್ಯೂಮರಿಕ್ ಕಾನ್ಸ್ಟಂಟ್ ಆಯ್ತು ಎ ಅನ್ನೋದು ಇದೇ ಎ ಅನ್ನ ನಾನು ನಾನು ಯಾರಿಗೆ ಕಂಪ್ಯೂಟರ್ ಹೇಳ್ಬೇಕಾಗತ್ತ ಏನಂತಂದ್ರೆ ಯಾವುದೇ ಒಂದು ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅನ್ನ ನಾನು ಡಿಕ್ಲೇರ್ ಮಾಡಾಗ ಈ ತರ ಬರಿಬೇಕು ದಿಸ್ ಈಸ್ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಸಿಂಗಲ್ ಅಪಸ್ಟ್ರೋಫ್ ಹಾಕಿದ್ರೆ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ನೆನ್ಪಿಟ್ಕೊಂಡ್ಬಿಡಿ ಈಗ ಫಾರ್ ಎಕ್ಸಾಂಪಲ್ ಡಿ ಸಿಂಗಲ್ ಅಪಸ್ಟ್ರೋಫ್ ಈ ತರ ಹಾಕಿದ್ರೆ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಗೊತ್ತಾಯ್ತಾ ಸಿಂಗಲ್ ಅಪಸ್ಟ್ರೋಫ್ ಹಾಕಿದ್ರೆ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಅದನ್ನೇ ನಾನು ಈಗ ಜಮಖಂಡಿ ಅಂತ ಬರಿತೀನಿ ಜಮಖಂಡಿ ಇಸ್ ಅ ಸ್ಟ್ರಿಂಗ್ ಯಾಕಂದ್ರೆ ನಂಬರ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಜಮಖಂಡಿ ಇದನ್ನ ಸ್ಟ್ರಿಂಗ್ ಇದು ಸ್ಟ್ರಿಂಗ್ ಅನ್ನ ಏನೋ ಇನ್ನೊಂದು ಹೇಳಿದ್ವಲ್ಲ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಸ್ಟ್ರಿಂಗ್ ಕಾನ್ಸ್ಟಂಟ್ ಸ್ಟ್ರಿಂಗ್ ಕಾನ್ಸ್ಟಂಟ್ ಅನ್ನ ಕಂಪ್ಯೂಟರ್ಗೆ ಈ ತರ ಹೇಳ್ಬೇಕು ಈ ತರ ಡಬಲ್ ಕೊಟೇಶನ್ ಹಾಕಿದ್ರೆ ಸ್ಟ್ರಿಂಗ್ ಕಾನ್ಸ್ಟಂಟ್ ಈ ತರ ಡಬಲ್ ಕೊಟೇಶನ್ ಹಾಕಿದ್ರೆ ಸ್ಟ್ರಿಂಗ್ ಕಾನ್ಸ್ಟಂಟ್ ಸಿಂಗಲ್ ಕೊಟೇಶನ್ ಹಾಕಿದ್ರೆ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಇವನ್ ಸಿಂಗಲ್ ಕ್ಯಾರೆಕ್ಟರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಸ್ಟ್ರಿಂಗ್ ಅಂತ ಕರಿತೀವಿ ನಾನು ಇದೇ ಎ ಅನ್ನ ಈ ತರ ಹಾಕಿದ್ರೆ ಇದು ಸ್ಟ್ರಿಂಗೋ ಕ್ಯಾರೆಕ್ಟರ್ ಈ ಸದ್ದ ಯಾರು ಹೇಳ್ತೀರಿ ಈ ಎ ಸ್ಟ್ರಿಂಗೋ ಕ್ಯಾರೆಕ್ಟರ್ ಸ್ಟ್ರಿಂಗ್ ರೀ ಇದು ಸ್ಟ್ರಿಂಗೋ ಯಾಕೆ ಹೇಳಿ ಡಬಲ್ ಕೊಟೇಶನ್ ಹಾಕೀವಿ ಇದು ಸ್ಟ್ರಿಂಗೋ ಕ್ಯಾರೆಕ್ಟರ್ ಈ ಎ ಕ್ಯಾರೆಕ್ಟರ್ ದಿಸ್ ಈಸ್ ಕ್ಯಾರೆಕ್ಟರ್ ಯಾಕೆ ಯಾಕೆ ಕ್ಯಾರೆಕ್ಟರ್ ಇದು ಸಿಂಗಲ್ ಕೊಟೇಶನ್ ಇದೆ ಸಿಂಗಲ್ ಕೊಟೇಶನ್ ಇದ್ರೆ ಕ್ಯಾರೆಕ್ಟರ್ ಡಬಲ್ ಕೊಟೇಶನ್ ಇದ್ರೆ ಸ್ಟ್ರಿಂಗ್ ಇವನ್ ಒಂದೇ ಲೆಟರ್ ಇದ್ರು ಸ್ಟ್ರಿಂಗ್ ಅಂತ ಹೇಳಬೇಕು ಓಕೆ ಈ ಅಥವಾ ಸೆಟ್ ಆಫ್ ಲೆಟರ್ಸ್ ಇದ್ರು ಸ್ಟ್ರಿಂಗ್ ಅಂತ ಹೇಳಬೇಕು ಇಲ್ಲ ಇಲ್ಲಿ ಹಾಕಿಲ್ಲ ನಾನು ಇದು ಏನಿದು ಈ ಏನು ಏನ್ ಹೇಳುತ್ತೆ ಏನ್ ರಿಪ್ರೆಸೆಂಟ್ ಮಾಡುತ್ತೆ ನಂಬರ್ ಗುಡ್ ಇದು ನಂಬರ್ ರಿಪ್ರೆಸೆಂಟ್ ಮಾಡುತ್ತೆ ಸೊ ಸೊ ಎ ಅಂದ್ರೆ ಈ ದಿಸ್ ಎ ರಿಪ್ರೆಸೆಂಟ್ಸ್ ಅ ನಂಬರ್
ಈ ಏನ್ ರಿಪ್ರೆಸೆಂಟ್ ಮಾಡುತ್ತೋ ಕ್ಯಾರೆಕ್ಟರ್ ಯಾಕೆ ಕ್ಯಾರೆಕ್ಟರ್ ಸಿಂಗಲ್ ಕೊಟೇಶನ್ ಹಾಕೇವಿ ಈ ಇದು ಡಿ ಏನು ರಿಪ್ರೆಸೆಂಟ್ ಮಾಡುತ್ತೆ ಡಿ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಯಾಕೆ ಸಿಂಗಲ್ ಕೊಟೇಶನ್ ಇದೆ ಅರ್ಥ ಆಗ್ತಿದೆಯಾ ಸಿಂಗಲ್ ಕೊಟೇಶನ್ ಇದ್ರೆ ಕ್ಯಾರೆಕ್ಟರ್ ಇದು ಎ ಸ್ಟ್ರಿಂಗ್ ಬಿಕಾಸ್ ಡಬಲ್ ಕೊಟೇಶನ್ ಇದೆ ಜಮಕಂಡಿ ಅನ್ನೋದು ಏನು ಸ್ಟ್ರಿಂಗ್ ಓ ಕ್ಯಾರೆಕ್ಟರ್ ಸ್ಟ್ರಿಂಗ್ ಯಾಕೆ ಯಾಕೆ ಡಬಲ್ ಕೊಟೇಶನ್ ಹಾಕೇವಿ ಅರ್ಥ ಆಯ್ತಾ ಸೊ ಈಗ ನಾನು ಮೇನ್ ಸ್ಕ್ರೀನಿಂಗ್ ಹೋಗ್ತೀನಿ ನಾನು ವಾಪಸ್ ಓಕೆ ಇಲ್ಲಿಗೆ ಬಂದೆ ಇಲ್ಲಿ ಈಗ ಕಾನ್ಸ್ಟಂಟ್ ಅಂದ್ರೆ ಏನಂತ ಬರೆದ್ರಿ ಕಾನ್ಸ್ಟಂಟ್ ಪ್ರೈಮರಿ ಕಾನ್ಸ್ಟಂಟ್ ಸೆಕೆಂಡರಿ ಕಾನ್ಸ್ಟಂಟ್ ಪ್ರೈಮರಿ ಕಾನ್ಸ್ಟಂಟ್ ಅಲ್ಲಿ ನ್ಯೂಮರಿಕ್ ಕಾನ್ಸ್ಟಂಟ್ ಅದರೊಳಗೆ ಎರಡು ತರ ಗೊತ್ತಾದ್ವು ನಾನ್ ನ್ಯೂಮರಿಕ್ ಕಾನ್ಸ್ಟಂಟ್ ಅಲ್ಲಿ ಎರಡು ತರ ಗೊತ್ತಾದ್ವು ಸೆಕೆಂಡರಿ ಕಾನ್ಸ್ಟಂಟ್ ನಲ್ಲಿ ಏನೇನು ಅರೇ ಪಾಯಿಂಟರ್ ಸ್ಟ್ರಕ್ಚರ್ ಯೂನಿಯನ್ ಯುನ್ಯೂಮರಸ್ ಯುನ್ಯೂಮರೇಟರ್ ಇವನ್ನೆಲ್ಲ ನೀವು ಎದ ಚಾಪ್ಟರ್ ಆಗಿ ಕಲಿತೀರಿ ಮುಂದೆ ಈ ಶಬ್ದ ನಾ ಹೇಳಿದ್ರೆ ಅರ್ಥ ಆಗಲ್ಲ ಬಟ್ ಅಟ್ ಲೀಸ್ಟ್ ಈ ಶಬ್ದ ಎಕ್ಸಾಮ್ ಕೇಳಿದ್ರೆ ಸೆಕೆಂಡರಿ ಕಾನ್ಸ್ಟಂಟ್ ಅಂದ್ರೆ ಯಾವ ಅಂತ ಹೇಳಿದಾಗ ಬರಬೇಕು ವಾಟ್ ಈಸ್ ಅರೇ ಪಾಯಿಂಟರ್ ಒಂದೊಂದು ಚಾಪ್ಟರ್ ನ ನೀವು ಕಲಿತೀರಿ ಡೋಂಟ್ ವರಿ ಅಬೌಟ್ ಇಟ್ ಓಕೆ ಸೊ ಇಷ್ಟನ್ನ ನಿಮಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ ನಾನು ಅರ್ಥ ಆಯ್ತಾ ಇಲ್ಲಿ ಬರ್ತಿದ್ದಾರೆ ನೋಡಿ ನಂಬರ್ ಎ ಇಸ್ ಎ ನಂಬರ್ ಎ ಇಸ್ ಎ ಕ್ಯಾರೆಕ್ಟರ್ ಎ ಇಸ್ ಎ ಸ್ಟ್ರಿಂಗ್ ಬಿಕಾಸ್ ಇಟ್ ಈಸ್ ಎ ದರ್ ಇಸ್ ನೋ ಕೊಟೇಶನ್ಸ್ ದೆನ್ ಇಟ್ ಈಸ್ ಎ ಕಾನ್ಸ್ಟಂಟ್ ಯಾವುದೋ ಒಂದು ನಂಬರ್ ಇರುತ್ತೆ ಇದು ಸಿಂಗಲ್ ಕೊಟೇಶನ್ ಹಾಕಿದ್ರೆ ಕ್ಯಾರೆಕ್ಟರ್ ಕಾನ್ಸ್ಟಂಟ್ ಇರುತ್ತೆ ಡಬಲ್ ಕೊಟೇಶನ್ ಹಾಕಿದ್ರೆ ಸ್ಟ್ರಿಂಗ್ ಕ್ಯಾರೆಕ್ಟರ್ ಸ್ಟ್ರಿಂಗ್ ಕಾನ್ಸ್ಟಂಟ್ ಇರುತ್ತೆ ಸೊ ಇಷ್ಟು ಇಷ್ಟನ್ನು ನಾವು ಇವತ್ತ ಡಿಸ್ಕಷನ್ ಮಾಡಿದೆವಿ ಒಂದು ಏನೇನು ಡಿಸ್ಕಷನ್ ಮಾಡಿದೇವ್ರಿ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಅನ್ನ ಡಿಸ್ಕಷನ್ ಮಾಡಿದೇವಿ ದಿಸ್ ಈಸ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ನಲ್ಲಿ ಇದು ಪ್ರೋಗ್ರಾಮ್ ಈ ತರ ಬರಿತೇವಿ ಆಮೇಲೆ ಇದು ಅದರದ್ದು ಫೈಲ್ಗಳು ಇವನು ಬಂದ ಮೇಲೆ ಇದನ್ನು ತೋರಿಸ್ತೀನಿ ಎಡಿಟರ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತದೆ ಹೌ ಟು ಕಂಪೈಲ್ ಅಂಡ್ ಎಕ್ಸಿಕ್ಯೂಷನ್ ಇದು ಸ್ಟೆಪ್ಸ್ ಗಳು ಅವ್ರು ಬರ್ದಾರ ನಿಮ್ಗೆ 8 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇದನ್ನ ಎಕ್ಸಾಮಿಗೆ 8 ಮಾರ್ಕ್ಸ್ ಕ್ವಶನ್ ರೈಟ್ ಎಕ್ಸಾಂಪಲ್ ಅಂಡ್ ಎಕ್ಸ್ಪ್ಲೇನ್ ಹೌ ಟು ಕಂಪೈಲ್ ಅಂಡ್ ಎಕ್ಸಿಕ್ಯೂಟ್ ಸಿ ಪ್ರೋಗ್ರಾಮ್ ಅಂತ ಕೇಳಿದ್ರೆ ಇದನ್ನೆಲ್ಲನೂ ಬರಿಬೇಕಾಗತ್ತೆ ಸೊ 8 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಓಕೆ ಬರೀ 4 ಮಾರ್ಕ್ಸ್ ಕ್ವಶನ್ಗೆ ಒಂದು ಪ್ರೋಗ್ರಾಮ್ ಅದರದ್ದು ಔಟ್ಪುಟ್ ಬರಿಬೇಕಾಗತ್ತೆ ಒಂದು ಪ್ರೋಗ್ರಾಮ್ ಒಂದು ಔಟ್ಪುಟ್ ಬರಿಬೇಕಾಗತ್ತೆ ಓಕೆ ಸೊ ದಿಸ್ ಈಸ್ ಕಾಲ್ಡ್ ಇಷ್ಟು ಅರ್ಥ ಆಯ್ತು ಅನ್ಕೋತೀನಿ ನಾನು ದಿಸ್ ಈಸ್ ಅಬೌಟ್ ಟುಡೇಸ್ ಕ್ಲಾಸ್ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ರಿ ಇದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಸಿ ಪ್ರೋಗ್ರಾಮ್ ಹೌ ಟು ಕಂಪೇರ್ ಅಂಡ್ ಎಕ್ಸಿಬಿಷನ್ ಆಫ್ ಸಿ ಪ್ರೋಗ್ರಾಮ್ ಇದು ಒಂದೇ ಚಾಪ್ಟರ್ ಮುಗಿತು ಎರಡನೇ ಚಾಪ್ಟರ್ ಕಾನ್ಸ್ಟಂಟ್ ವೇರಿಯಬಲ್ಸ್ ಐಡೆಂಟಿಫೈರ್ಸ್ ಮೀನ್ಸ್ ಅವನ್ನೆಲ್ಲ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ದೇವೆ ಈಗ ಡೇಟಾ ಟೈಪ್ಸ್ ಅದು ಇದೇ ಎರಡನೇ ಚಾಪ್ಟರ್ ನಲ್ಲಿ ಕಲಿತೀವಿ ಅದರೊಳಗೆ ಒಂದೇ ಕಾನ್ಸೆಪ್ಟ್ ಕಾನ್ಸ್ಟಂಟ್ ಅನ್ನೋದನ್ನ ಕಲ್ತೇವಿ ನಾಳೆ ನಿಮಗೆ ಡೇಟಾ ಟೈಪ್ಸ್ ಬಗ್ಗೆ ಐ ತಿಂಕ್ ಐಡೆಂಟಿಫೈರ್ ಡಿಸ್ಕಷನ್ ಮಾಡ್ಯಾವಲ್ಲ ಡೇಟಾ ಟೈಪ್ಸ್ ಬಗ್ಗೆ ನಾಳೆ ಕಲಿಯೋಣ ಓಕೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೇಕು ಈಗ